इंडिया लॉकडाउन इवत्तु नाल्कने दिवस नानु हरीश नागराजु नावु केळिद्दे केळिस्कोतिर्तीर आदरे सावीन संख्ये मत्तु ई कोरोनागे सोंकितर संख्ये मात्र इद्दल्ले इल्ल अदु प्रतिनित्य जास्ति आग्ता इदे मोन्ने 55 नेन्ने 69 इवत्तिन कथे नोडि 75 ई क्षण बर्तिरुवंत ब्रेकिंग न्यूस अदे आगोगिदे मोन्ने 55 जन आगिद्रु ನೆನ್ನೆ 69 ನಿಂತಿತ್ತು ಈ ಕ್ಷಣ ಅಂದ್ರೆ 4 ಗಂಟೆ ನ್ಯೂಸ್ ಮಾಡುತ್ತಿರೋ ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಕರೋನಾ ಸೋಂಕಿತರ ಸಂಖ್ಯೆ 75 ಕರ್ನಾಟಕದಲ್ಲಿ ಕೆಕೆ ಹಾಕ್ತಾ ಮುನ್ನುಗ್ತಾ ಇದೆ ಕರೋನಾಗೆ ಕರೋನಾ ಅನ್ನುವಂತ ಈ ಮಹಾಮಾರಿ ರಾಜ್ಯದ ಜನರೇ ದಯವಿಟ್ಟು ಈಗಲೂ ಕೂಡ ಹೇಳ್ತಿದ್ದೀವಿ ಮನೆಯಲ್ಲೇ ಇರಿ ಇನ್ನೂ ಓಡಾಡ್ತಾನೆ ಇದ್ದೀರಾ ಓಡಾಡೋದನ್ನ ಎಷ್ಟು ಸಾಧ್ಯನೋ ಅಷ್ಟು ಅವಾಯ್ಡ್ ಮಾಡಿ ಏನು ಬಹಳ ದೊಡ್ಡ ವಿಚಾರ ಇಲ್ಲ ಪ್ರತಿನಿತ್ಯ 8-10 ಜಾಸ್ತಿ ಆಗ್ತಿದ್ರೆ ಈ 3 ದಿನಕ್ಕೆ ನಾವು ಹೇಳ್ತೀವಿ ಕರ್ನಾಟಕದಲ್ಲಿ ಸೆಂಚುರಿ ಬಾರಿಸ್ತು ಅಂತ ಬೇಕಾಗಿಲ್ಲ ಅದು ಈ ಕ್ಷಣ ಬರ್ತಿರುವಂತ ಬ್ರೇಕಿಂಗ್ ನ್ಯೂಸ್ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸುಮಾರಾಗಿ 75 ಪಾಸಿಟಿವ್ ಕೇಸ್ಗಳಾಗಿದವ 75 ಪಾಸಿಟಿವ್ ಕೇಸ್ಗಳಲ್ಲಿ ಸಾಕಷ್ಟು ಜನರು ಅಬ್ಸರ್ವೇಷನ್ ದಲ್ಲಿ ಕೂಡ ಇದ್ದಾರೆ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಜಿಯವರು ಯಾರು ಕೂಡ ಹೊರಗಡೆ ಬರಬಾರದು ಅವರ ಮನೆತ್ರ ಅವರು ಲಕ್ಷ್ಮಣ ರೇಖೆನ ಹಾಕೋಬೇಕು ಅಂತ ಹೇಳಿ ಅವರು ಹೇಳಿದ ನಂತರ ಕೂಡ ಕೆಲವು ಮಂದಿ ಹೊರಗಡೆ ಬರುವಂತ ಕೆಲಸಗಳು ಆಗ್ತಾ ಇದೆ ನನ್ನ ವಿನಂತಿ ಇಷ್ಟೇ ಇನ್ನಂತ ಬರುವಂತ 2 ವಾರಗಳ ಕಾಲ ಬಹಳಷ್ಟು ಕ್ರೂಷಿಯಲ್ ಇದೆ ದಯವಿಟ್ಟು ಯಾರು ಹೊರಗಡೆ ಬರಕ್ಕೆ ಹೋಗಬೇಡಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸುಮಾರಾಗಿ 50 ದೇಶದಲ್ಲಿ ಕರೋನಾ 3ನೇ ಹಂತ ತಲುಪಿದ್ದಾಯಿತು ರಾಜ್ಯದಲ್ಲಿ ಲಾಕ್ಡೌನ್ ಗೆ ಜನ ಕೂಡ ಸ್ಪಂದಿಸುತ್ತಿದ್ದಾರೆ ಕೆಲವು ಕಿಡಿಗೇಡಿಗಳು ಮಾತ್ರ ಅಲ್ಲಿ ಇಲ್ಲಿ ಹೊರಗಡೆ ಬಂದು ಒಂದಷ್ಟು ಅವಾಂತರ ಸೃಷ್ಟಿ ಮಾಡುತ್ತಿದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳುತ್ತೇವೆ ಅಂತ ಡಿಸಿಎಂ ಗೋವಿಂದ ಕಾರಜೋಳ ಅವರು ಹೇಳಿಕೆ ಕೊಟ್ಟಿದ್ದಾರೆ ಕರೋನಾ 3ನೇ ಹಂತಕ್ಕೆ ಇವತ್ತು ದೇಶದಲ್ಲಿ ತಲುಪಿದೆ ಈ ನಿಟ್ಟಿನಲ್ಲಿ ಇಡೀ ರಾಜ್ಯದಲ್ಲಿ ಜನ ಸಹಕರಿಸ್ತಾ ಇದ್ದಾರೆ ಇವತ್ತು 144 ಸೆಕ್ಷನ್ ಹಾಕಿರ್ತಕ್ಕಂತದ್ದು ಎಲ್ಲರೂ ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇದ್ದಾರೆ ಇನ್ನ ಕೆಲವು ಕಿಡಿಗೇಡಿಗಳು ಎಷ್ಟು ಹೇಳಿದ್ರೂ ಕೂಡ ಪಾಲಿಸ್ತಾ ಇಲ್ಲ ಅಂತವರ ವಿರುದ್ಧ ಕಠಿಣ ಕ್ರಮ ತಗೋಬೇಕು ಅಂತ ಹೇಳಿ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೆ ಯಾರೇ ಇರಲಿ ಬೆಳವಣಿಗೆ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಸೌಮ್ಯ ಕಳಸ ಇದೀಗ ವರ್ಕ್ ಫ್ರಮ್ ಹೋಮ್ ಅದರ ಮಾಹಿತಿಗಳನ್ನು ಎಲ್ಲಿ ಕೂತ್ಕೊಂಡ್ರು ಕೂಡ ಕಲೆ ಹಾಕಬೇಕು ಮಾಧ್ಯಮದವರು ಹಾಗಾಗಿ ಅದರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ಅವರ ಮನೆಯಿಂದ ನನ್ನ ಜೊತೆ ಲೈವ್ ಜಾಯಿನ್ ಆಗ್ತಿದ್ದಾರೆ ಗುಡ್ ಈವ್ನಿಂಗ್ ಸೌಮ್ಯ ಬಹಳ ಈಗಿರುವಂತಹ ಬೆಳವಣಿಗೆ ನೋಡ್ತಾ ಇದ್ರೆ ಒಂದಷ್ಟು ಆತಂಕಕಾರಿ ಬೆಳವಣಿಗೆ 75 ದಾಟ್ತಾ ಇದೀವಿ ನನ್ನ ಪ್ರಶ್ನೆ ಇಷ್ಟೇ ನೆನ್ನೆ ಮೊನ್ನೆ ಮತ್ತು ಇವತ್ತಿನ ಬೆಳವಣಿಗೆ ಈ ಲೆಕ್ಕಾಚಾರದಲ್ಲಿ ಏನೋ ಏರ್ತಾ ಇದೀವಿ ಆದರೆ ಟ್ರೀಟ್ಮೆಂಟ್ ವೈಸ್ ಕಂಡಿಡಿಯೋದ್ರ ವೈಸ್ ಜನರ ಅರಿವು ಮೂಡಿಸೋ ವೈಸ್ ಮತ್ತು ಜನ ಅರ್ಥಕೊಂಡಿರೋ ವೈಸ್ ಇದು ಹೇಗೆ ಹೋಗ್ತಿದೆ ಮುಂದೆ ಹೌದು ರೋಗಿಗಳ ಸಂಖ್ಯೆನಲ್ಲಿ ಹೆಚ್ಚಳ ನೋಡ್ತಾ ಇದೀವಿ ಮೊದಲೆಲ್ಲ ಒಂದು ದಿನಕ್ಕೆ 2 3 4 5 ಹೆಚ್ಚಳ ಆಗ್ತಾ ಇತ್ತು ಅಂದ್ರೆ ಒಂದು ದಿನಕ್ಕೆ 5 ಹೊಸ ಪೇಷಂಟ್ಸ್ ಅಂತ ನೋಡ್ತಾ ಇದ್ವಿ ಆದ್ರೆ ಕಳೆದ ಒಂದು 2 3 ದಿನದಿಂದ ಗಮನಿಸಿದ್ರೆ 9 10 ಪೇಷಂಟ್ಸ್ ನಾವು ನೋಡ್ತಾ ಇದೀವಿ ಅಟ್ ಸ್ಟ್ರೆಚ್ ಒಂದೇ ಸಲಕ್ಕೆ ಅದರಲ್ಲೂ ಬಹುಮುಖ್ಯವಾಗಿ ಒಂದೇ ಕುಟುಂಬದ ಜಾಸ್ತಿ ಜನಗಳನ್ನ ನಾವು ನೋಡ್ತಾ ಇದೀವಿ ಹಾಗಾಗಿ ನಿಮ್ಮ ಪ್ರಶ್ನೆಯ ಕೊನೆಯ ಹಂತ ಈ ಒಂದು ಏನು ಅರಿವು ಹೇಗಿದೆ ಅನ್ನೋದಿದೆಯಲ್ಲ ಆ ಅರಿವು ಹೇಗಿದೆ ಅನ್ನೋದನ್ನ ನಾವು ಈ ರೋಗಿಗಳ ಸಂಖ್ಯೆ ನೋಡದೆ ತಿಳ್ಕೋಬಹುದು ಅರಿವು ಸಾಕಾಗ್ತಾ ಇಲ್ಲ ಜನರಲ್ಲಿ ಅಂತ ಅವ್ರಿಗೆ ಗೊತ್ತಿಲ್ಲ ಅಂತ ಅಲ್ಲ ಅವ್ರಿಗೆ ಗೊತ್ತಿದ್ದು ನಮ್ ಜನ ದಡ್ರ ತರ ಆಡ್ತಾ ಇದ್ದಾರೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೇಕು ಯಾಕೆ ಅಂತ ಹೇಳಿದ್ರೆ ಒಬ್ಬ ರೋಗಿ ಪಾಸಿಟಿವ್ ಆಗಿ ಆತನ ಟ್ರೀಟ್ಮೆಂಟ್ ಶುರು ಆಗಿ ಆತ ಇನ್ನೇನು ಒಂದಷ್ಟು ಸುಧಾರಿಸ್ಕೊಂಡಿದ್ದಾನೆ ಇನ್ನೊಂದು 4-5 ದಿನಕ್ಕೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ತಾನೆ ಅಂತ ಸಮಾಧಾನ ಪಟ್ಕೊಳ್ಳುವಂತಹ ಸ್ಟೇಜ್ ನಲ್ಲಿ ನಾವು ಖಂಡಿತ ಇಲ್ಲ ಆರಂಭದ ಒಂದು 10-15 ಕೇಸ್ಗಳೇನು ಬಂದ್ವು P1 ನಿಂದ P15 P20 ವರೆಗೆ ಅಲ್ಲಿವರೆಗೂ ನಾವು ಇಂಥ ಒಂದು ಸ್ಥಿತಿನಲ್ಲಿ ಇದ್ವಿ ಓಕೆ ಈಗ ಒಂದು ಪಾಸಿಟಿವ್ ಬಂತು ಯಾರೋ ವಿದೇಶದಿಂದ ಬಂದ್ರು ಅವರಿಗೆ ಪಾಸಿಟಿವ್ ಆಗಿದೆ ಅವರ ಸುತ್ತಮುತ್ತ ಇರೋರನ್ನೆಲ್ಲ ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಆದ್ರೆ ಪಾಸಿಟಿವ್ ಇರೋದು ಇವ್ರು ಮಾತ್ರ ಹಾಗಾಗಿ ಇವ್ರ ಚಿಕಿತ್ಸೆ ಮುಗಿಸಿ ಮನೆಗೆ ಹೋಗ್ತಾರೆ ಅಂತ ಆದ್ರೆ ಈಗಿನ ಪರಿಸ್ಥಿತಿ ನಾವು ನೋಡೋದಾದ್ರೆ ಭಟ್ಕಳದ ಕೇಸ್ ನೋಡೋದು ಅಥವಾ ತುಮಕೂರಿನ ಕೇಸ್ ಚಿಕ್ಕಬಳ್ಳಾಪುರದ ಕೇಸ್ ಈ ಎಲ್ಲಾ ಕೇಸ್ ಗಳಲ್ಲೂ ನಾವು ಗಮನಿಸಬಹುದು ಒಂದ್ ಇಡೀ ಕುಟುಂಬನೇ ಪಾಸಿಟಿವ್ ಆಗಿರುವಂತದ್ದು ಒಂದ್ ಕಡೆ ಒಬ್ಬ ರೋಗಿ ಇದ್ದು ಆತನ ಸಂಪರ್ಕಕ್ಕೆ ಬಂದವರೆಲ್ಲರೂ ಒಬ್ಬರೊಬ್ಬರಾಗಿ ಪಾಸಿಟಿವ್ ಆಗಿ ಆಸ್ಪತ್ರೆ ಸೇರ್ತಾ ಇರೋದು ಮತ್ತೊಂದು ಕಡೆ ಗುಂಪು ಗುಂಪಾಗಿ ಜನ ಒಂದೇ ಕಡೆ ಹೋಗ್ತಾ ಇರೋದು ಒಬ್ರು ಪಾಸಿಟಿವ್ ಅಂತ ಗೊತ್ತಿದ್ರು ಮನೆಯವರೆಲ್ಲ ಹೋಗ್ತಾ ಇರೋದು ಸೊ ಇದೆಲ್ಲವನ್ನ ನೋಡಿದ್ರೆ ಜನರಲ್ಲಿ ಅರಿವು ಸಾಲಿಲ್ಲ ಅಂತ
ಈ ತರದ ಬೆಳವಣಿಗೆಯನ್ನ ರಾಜ್ಯ ಸರ್ಕಾರ ಕೂಡ ಎಕ್ಸ್ಪೆಕ್ಟ್ ಮಾಡಿತ್ತು ಮುಂಬರುವ ದಿವಸಗಳು ಆಗೋಗುತ್ತೆ ಅಂತ. ನನ್ನ ಪ್ರಶ್ನೆ, ಇದು ನಂಜನಗೂಡು ಕೇಸ್ ನೋಡಿದ್ರೆ, ಇನ್ನೊಂದು ಕೇಸ್ ನೋಡಿದ್ರೆ ಸಮುದಾಯಕ್ಕೆ ಹಬ್ಬ ಬಿಡಬಹುದೇನೋ ಅನ್ನೋ ಆತಂಕ ಇದೆ. ಸ್ಟೇಜ್ ತ್ರೀಯ ಮೊದಲ ಭಾಗದಲ್ಲಿ ಇದ್ದೀವಿ ನಾವು. ಸರ್ಕಾರ ಏನ್ ಕ್ರಮ ತಗೋತಾ ಇದೆ ಈಗಿನ ಎಕ್ಸಾಕ್ಟ್ ಟೈಮ್ನಲ್ಲಿ? ಈಗಿನ ಒಂದು ಪರಿಸ್ಥಿತಿ ನೋಡೋದಾದ್ರೆ, ಎಲ್ಲಾ ಕಡೆ ಔಷಧಗಳು ಅಥವಾ ಪಿಪಿಇ ಕಿಟ್ಗಳು ಇದೆಲ್ಲದರ ಬಗ್ಗೆನೂ ಸರ್ಕಾರ ಸನ್ನದ್ಧವಾಗಿದೆ. ಅದಕ್ಕೆಲ್ಲ ಏನು ಪ್ರಾಬ್ಲಮ್ಸ್ ಇಲ್ಲ. ಒಂದು ವೇಳೆ ಅತಿರೇಕಕ್ಕೆ ಹೋದ್ರೆ ಐಸಿಯುಗಳ ಲಭ್ಯತೆ ಬೇಕಾಗುತ್ತೆ, ಅದಕ್ಕೂ ಎಲ್ಲ ರೆಡಿ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಒಬ್ಬರಿಂದ ಮತ್ತೊಬ್ಬರಿಗೆ ಸ್ಪ್ರೆಡ್ ಆಗ್ದಲೇ ಇರೋ ರೀತಿನಲ್ಲಿ ತಡೆಯೋದಿದೆಯಲ್ಲ, ಅದು ಸರ್ಕಾರದ ಎದುರಿಗೆ ಇರುವಂತಹ ಬಹುದೊಡ್ಡ ಚಾಲೆಂಜ್. ಇಡೀ ದೇಶನೇ ಲಾಕ್ಡೌನ್ ಆಗಿ ಪ್ರತಿ ಗಲ್ಲಿನಲ್ಲೂ ಪೊಲೀಸ್ನವರು ಕಾವಲು ನಿಂತು ಜನ ಹೊರಗಡೆ ಬಂದ್ರೆ ಅವರಿಗೆ ಏಟ್ ಕೊಟ್ಟು ಮನೆಗೆ ಕಳಿಸಿದ್ರು ಕೂಡ ನಮ್ ಜನ ಅರ್ಥಕೊಳ್ತಾ ಇಲ್ಲ ಅನ್ನುವಂತ ಪರಿಸ್ಥಿತಿ ನಾವು ತಲುಪಿದೀವಿ ಅಂತಂದ್ರೆ, ಒಂದು ಸಮಾಜವಾಗಿ ನಾವು ಎಲ್ಲಿ ಹೋಗ್ತಾ ಇದೀವಿ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡ್ಬೇಕಾಗುತ್ತೆ. ಒಂದು ಕಾಯಿಲೆಯನ್ನ ಒಂದು ಸೋಂಕನ್ನ ತಡೆಯೋದಿಕ್ಕೆ ಇಷ್ಟು ಮಟ್ಟಿಗಿನ ರೂಲ್ಸ್ ನ ಮಾಡಿ ಎಲ್ಲರಿಗೂ ಅರಿವು ಮೂಡಿಸಿ ಅಷ್ಟು ಕಾರ್ಯಕ್ರಮಗಳನ್ನ ಸರ್ಕಾರ ಆಗ್ಲಿ ಮಾಧ್ಯಮಗಳಾಗ್ಲಿ ಎಲ್ಲರೂ ಮಾಡಿ, ಆದ್ರೂ ಕೂಡ ಇವತ್ತು ಬೆಳಗ್ಗೆ ನಾವು ಮಾರ್ಕೆಟ್ ನಲ್ಲಿ ಜನ ಇರೋದನ್ನ ನೋಡಿದ್ವಿ. ಸೊ ಇಲ್ಲಿ ಒಟ್ಟಾರೆಯಾಗಿ ಸರ್ಕಾರ ಮಾಡ್ತಾ ಇರುವಂತಹ ಪ್ರಯತ್ನ ಎಷ್ಟೇ ಜಾಸ್ತಿ ಇದ್ರು ಅಂತಿಮವಾಗಿ ಜನರ ತಲೆನಲ್ಲಿ ಏನಿದೆ ಅನ್ನೋದಷ್ಟೇ ಮುಖ್ಯ ಆಗುತ್ತೆ. ನಾನ್ ಮಾರ್ಕೆಟ್ ಗೆ ಯಾಕೆ ಹೋಗ್ಬಾರ್ದು ಅಂದ್ರೆ ಸೋಂಕನ್ನ ಮನೆಗೆ ತರಬಾರ್ದು ಅನ್ನೋ ಒಂದು ಸಿಂಪಲ್ ಅರಿವು ಜನರಲ್ಲಿ ಬರೋ ತನಕ ಸರ್ಕಾರ ಮಾಡುವಂತಹ ಯಾವುದೇ ಕಾರ್ಯಕ್ರಮ ಎಷ್ಟು ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋದು ದೊಡ್ಡ ಯಕ್ಷ ಪ್ರಶ್ನೆಯಾಗಿ ಉಳಿದ್ಬಿಡುತ್ತೆ. ಹರೀಶ್, ಥ್ಯಾಂಕ್ ಯು ಸೋ ಮಚ್ ಸೌಮ್ಯ ಕಳಸ. ಈ ಕ್ಷಣದ ಮಾಹಿತಿಗಾಗಿ, ಡೇ 4 ಇಂಡಿಯಾ ಲಾಕ್ಡೌನ್, ಬಟ್ ಸ್ಟಿಲ್ ಜನ ಅಲ್ಲಿ ಇಲ್ಲಿ ಓಡಾಡ್ತಿದ್ದಾರೆ. ಅವ್ರು ಎಲ್ಲಿ ತನಕ ಮನೆ ಬಿಟ್ಟು ಆಚೆಗೆ ಬರಲ್ವೋ ಅಲ್ಲಿ ತನಕ ಕಂಟ್ರೋಲ್ ಮಾಡೋಕೆ ಬಹಳ ಕಷ್ಟ ಸಾಧ್ಯ. ಮೊನ್ನೆ 55 ಇತ್ತು, ನಿನ್ನೆ 69 ಆಯ್ತು, ಇವತ್ತು 75 ಬಗ್ಗೆ ಬಂದು ನಿಂತಿದೆ. ಜನ ಮನೆ ಬಿಟ್ಟು ಬರಬೇಡಿ ಅಂದ್ರೂ ಕೂಡ ಬರ್ತಾ ಇದ್ದೀರಾ. ಕೊರೋನಾ ಹೇಗೆ ಹರಡುತ್ತೆ, ಹೇಗೆ ಹರಡ್ತಾ ಇದೆ ಅನ್ನೋದೇ ಕೂಡ ಯಾರಿಗೂ ಅರಿವಿಲ್ವ ಅನ್ನೋದೇ ದೊಡ್ಡ ಮಟ್ಟದ ಪ್ರಶ್ನೆ ಆಗೋಗಿದೆ. ಈಗ ನಿಮಗೋಸ್ಕರ ಒಂದು ಲೆಕ್ಕ ಕೊಡ್ತೀವಿ. ಈಗಲಾದರೂ ಮನೇಲಿರಿ, ಎಲ್ಲೂ ಬರಬೇಡಿ. ಆ್ಯಕ್ಚುಲಿ ಕರ್ನಾಟಕದಲ್ಲಿ 3 ಸಾವು, 75 ಜನರಿಗೆ ಕರೋನಾ ಇದೆ. ದೇಶದಲ್ಲಿ 19 ಸಾವು, 823 ಜನರಿಗೆ ಕರೋನಾ ಸೋಂಕಿದೆ. ಇಡೀ ವಿಶ್ವದಲ್ಲಿ 27,500 ಜನ ಸತ್ತಿದ್ದಾರೆ, 6 ಲಕ್ಷ ಜನರಿಗೆ ಸೋಂಕಿದೆ. ಇದಕ್ಕಿಂತ ಇನ್ನೇನು ಬೇಕು ಅಂತ ಗೊತ್ತಾಗ್ತಿಲ್ಲ. ಇದು ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಿಲ್ಲ, ಇದು ಹೆಚ್ಚಾಗ್ತಾ ಇದೆ. ಸೊ ಹಾಗಾಗಿ ಈ ಸೀರಿಯಸ್ನೆಸ್ ಜನ ಅರ್ಥಕೊಳ್ಬೇಕು. ಮಹಾರಾಷ್ಟ್ರದಲ್ಲಿ 177 ಜನರಿಗೆ ಸೋಂಕಿದೆ, ಕೇರಳದಲ್ಲಿ 165 ಜನರಿಗೆ ಕೊರೋನಾ ದೃಢಪಟ್ಟಿದೆ, ಕರ್ನಾಟಕದಲ್ಲಿ 75 ಜನರಿಗೆ, ಭಾರತದಲ್ಲಿ 3ನೇ ಪ್ಲೇಸು, ರಾಜಸ್ಥಾನದ 46, ಗುಜರಾತ್ನ 44, ದೆಹಲಿಯಲ್ಲಿ 38, ಉತ್ತರ ಪ್ರದೇಶದ 44, ತೆಲಂಗಾಣದಲ್ಲಿ 38, ಪಂಜಾಬ್ನಲ್ಲಿ 38, ನೆರೆಯ ತಮಿಳುನಾಡಲ್ಲಿ 32, ಆಂಧ್ರದಲ್ಲಿ 15, ಮಧ್ಯಪ್ರದೇಶದಲ್ಲಿ 30. ಇದು ನಮ್ಮ ದೇಶದ ಹಲವಾರು ರಾಜ್ಯದ ಈ ಕ್ಷಣದ ಕರೋನಾ ದೃಢಪಟ್ಟಿರುವಂತಹ ಸಂಖ್ಯೆಯನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಇದ್ಯಾವುದು ಕೂಡ ಒಂದು ವಾರಕ್ಕಿಂತ ಈ ವಾರದಲ್ಲಿ ತುಂಬ ವೇಗವಾಗಿ ಬೆಳೀತಿದೆ. ಆಗಲೇ ಮಾತಾಡ್ತಿರ್ಬೇಕಾದ್ರೆ ಪ್ರತಿನಿತ್ಯ ಇವಾಗ 10, 8, 10, 8 ಕಾಮನ್ ಆಗ್ತಿದೆ. ಮೊದಲೆಲ್ಲ 2, 1, 3, ಓಹೋ 3 ಬಂದ್ಬಿಡ್ತು ಅಂತಿದ್ವಿ, ಈಗ ಹಂಗಲ್ಲ, 8, 10 ಬರ್ತಾ ಇದೆ ಅಂದರೆ ಕಾಮನ್ ಅನ್ಸ್ಬಿಟ್ಟಿದೆ. ಈಗ ಆ ಥರ ಇದು ಒಂದು ರೀತಿ ಮಾರಣಾಂತಿಕ ಕಾಯಿಲೆಯಾಗಿ ಮುಂದುವರಿತಾ ಇದೆ. ಐ ರಿಕ್ವೆಸ್ಟ್, ದಯಮಾಡಿ ಮನೇಲೇರಿ, ಸ್ಟೇ ಹೋಮ್, ಸ್ಟೇ ಸೇಫ್. ಇಡೀ ಜಗತ್ತಲ್ಲಿರೋರು ಎಲ್ಲರೂ ಹೇಳ್ತಿದ್ದಾರೆ, ನಮ್ಮ ಜನ ಮಾತ್ರ ಕೇಳಿಸ್ಕೊಳ್ಳೋಕೆ ಸೀರಿಯಸ್ ಆಗಿ ರೆಡಿ ಇಲ್ಲ ಇದನ್ನ, ಅಷ್ಟೇ. ಅದೇ ದೊಡ್ಡ ದುರಂತ. ಬೆಳಗ್ಗೆನೆ ಆಯ್ತಲ್ಲ, ನಾನು ಆಫೀಸಿಗೆ ಬರ್ಬೇಕಾದ್ರೆ ನನ್ನ ಐ ಡಿ ಕಾರ್ಡು ನನಗೆ ಕೊಟ್ಟಿರೋ ಪಾಸ್ ಚೆಕ್ ಮಾಡ್ತಾರೆ. ಇನ್ನೊಬ್ರು ಕಾರ್ನ ಬರೋ, ಇಲ್ಲ ಸರ್ ಅಲ್ಲೆಲ್ಲ ಯಾವುದೋ ಏರಿಯಾಗೆ ಹೋಗ್ತಿದ್ದೀವಿ ಸರ್, ಸಡನ್ನಾಗಿ ಬಂದ್ಬಿಟ್ಟಿವಿ ಸರ್ ಅನ್ನೋದೆಲ್ಲ ರೀಸನ್ ನಾನೇ ಕೇಳಿಸ್ಕೊಂಡಿದ್ದೀನಿ. ಯಾಕೆ ಬೇಕದು? ಆ ಥರದ ಮನಸ್ಥಿತಿಯಿಂದ ದಯವಿಟ್ಟು ಆಚೆ ಇರಿ. ವಿಶ್ವದಲ್ಲಿ ಕೊರೋನಾ ಕೇಕೆ ನಿಜಕ್ಕೂ ಕೂಡ ಭಯಾನಕವಾಗಿ ಕಾಣಿಸ್ತಾ ಇದೆ. ಈ ಕ್ಷಣ ಬರ್ತಿರುವಂತಹ ಕೊರೋನಾ ಬ್ರೇಕಿಂಗ್ ನ್ಯೂಸ್, ಇಟಲಿ ಚೀನಾ ಸ್ಪೇನ್ ಅನ್ನು ಮೀರಿಸ್ತಾ ಇದೆ. ಇಡೀ ಜಗತ್ತಿನ ದೊಡ್ಡಣ್ಣ ಅಮೆರಿಕದವರು. ಈ ಕ್ಷಣ ಬರ್ತಿದೆ ಬ್ರೇಕಿಂಗ್ ನ್ಯೂಸ್. ಅವ್ರ ಮುಂದೆ ನಾವೆಲ್ಲರೂ ಕೂಡ ಮಂಡಿ ಊರ್ತೀವಿ, ಕೈ ಕಟ್ಟು ಕೂತ್ಕೋತೀವಿ, ಎಲ್ಲದರಲ್ಲೂ ಕೂಡ ದೊಡ್ಡದಾಗಿ ಬೆಳೆದಿದ್ದಾರೆ ಅಂತೆಲ್ಲ ಅಂತೀವಿ ನಾವು. ಆದರೆ ಈ ಕ್ಷಣ ಬರ್ತಿರುವಂಥ ಮಾಹಿತಿ, ಈ ಕೊರೋನಾ ಮುಂದೆ ಎಲ್ಲರೂ ಕುಬ್ಜರೆ. ಇಟಲಿ, ಚೀನಾ, ಸ್ಪೇನ್ ಇದೆಲ್ಲವನ್ನು ಮೀರಿಸಿದ್ದಾಯ್ತು ಈಗ ಅಮೆರಿಕದ ಕಥೆ. ಏಕೆಂದರೆ 1 ಲಕ್ಷಕ್ಕೂ ಹೆಚ್ಚು ಜನರಿಗೆ ಅಮೆರಿಕಾದಲ್ಲಿ ಸೋಂಕು ತಗಲಿದೆ. ವೀಕ್ 4 ನಿಮಗೆ ಕೊಡ್ತಾ ಇದ್ದೀವಿ, 4 ದೇಶದ ಕಥೆ ಏನು ಅಂತ. ಕೊರೋನಾ ಮರಣ ಮೃದಗೆ ಹೇಗೆ ಬಾರಿಸ್ತಾ ಇದೆ? ಇಟಲಿಯಲ್ಲಿ 10,500, ಸ್ಪೇನ್ನಲ್ಲಿ 5,500, ಚೀನಾದಲ್ಲಿ 3,500, ಇರಾನ್ನಲ್ಲಿ 2,500. ಇದು ಆ 4 ದೇಶದ ಕಥೆ ವೀಕ್ 4. ಮತ್ತು ಫ್ರಾನ್ಸಲ್ಲಿ 10,200, ಅಮೆರಿಕಾ ನೋಡಿ 1,350, ಇನ್ನು ಯು ಕೆ ಯುನೈಟೆಡ್ ಕಿಂಗ್ಡಮ್ 10,800, ನೆದರ್ಲ್ಯಾಂಡ್
ಹತ್ತತ್ರ 550 ಹತ್ತತ್ರ ಬಂತು ಅದು ಇದು ವೀಕ್ 4 ರಿಸಲ್ಟ್ ಇದು ಕೊರೋನಾ ಸೋಂಕಿತರು ಈ ಕ್ಷಣ ನೋಡ್ತಿರುವಂತ ಬೆಳವಣಿಗೆ ಓಕೆ ಇದ್ಯಾವುದೋ ಬೇರೆ ಬರ್ತಾ ಇದೆ ಲೆಟ್ಸ್ ಗೋ ಲೆಟ್ಸ್ ಮುಂದಕ್ಕೆ ಹೋಗೋಣ ವೀಕ್ 4 ಮತ್ತೆ ಅದನ್ನ ಗಮನಕ್ಕೆ ತರ್ತಾ ಇದೀವಿ ಯಾವ ಯಾವ ರಾಷ್ಟ್ರಗಳು ತುಲನಾತ್ಮಕವಾಗಿ ಕಂಪಾರಿಸಿವ್ ಸ್ಟಡಿನಲ್ಲಿ ಹೇಗೆಗಿದ್ದಾರೆ ಒಂದಕ್ಕಿಂತ ಮತ್ತೊಂದು ಅಂತ ಚೀನಾದಲ್ಲಿ ಶುರುವಾದದ್ದು ಚೀನಾದ ವುಹಾನ್ ಒಂದು ರೀತಿ ತವರು ಈ ಕೊರೋನಾಗೆ ಆದರೆ ಈಗ ಚೀನಾನೇ ಮೂರನೇ ಪ್ಲೇಸ್ ಅಲ್ಲಿ ಇದೆ ನಾವು ಚೀನಾದಲ್ಲಿ ಮರಣ ಮೃದಂಗ ಬಾರಿಸಿದ 3000 ಅಂತ ಸುಮಾರೊಂದು 2-3 ವಾರದ ಹಿಂದೆ ಕೇಳಿದ್ವಿ ಅದು 3,500 ಆಗೋದನ್ನ ಬಿಟ್ಟೇ ಇಲ್ಲ ಮುಂದಕ್ಕೆ ಅವರು ಆ ಮಟ್ಟಕ್ಕೆ ಇಟ್ಕೊಂಡಿದ್ದಾರೆ ಅವರು ಸೋಂಕಿತರು ನೋಡಿ ಅಮೆರಿಕ ಓ ಮೈ ಗುಡ್ನೆಸ್ ಇಡೀ ಜಗತ್ತಿಗೆ ಅವರೇ ನಂಬರ್ ಒನ್ ಈಗ 1,00,000 ದಾಟ್ತು ಇಟಲಿ 86,000 ಚೀನಾ 81,000 ಸ್ಪೇನ್ 65,000 ಇದು ಸೋಂಕಿತರ ಲೆಕ್ಕಾಚಾರ ಇದು ಅಮೆರಿಕನ ಇಡೀ ಜಗತ್ತಿಗೆ ಫಸ್ಟ್ ಟೈಮ್ 1,00,000 ಮೀರಿ ಮುಂದಕ್ಕೆ ಹೋಗ್ತಿದ್ದಾರೆ ಇಟಲಿಯವರು 2ನೇ ಪ್ಲೇಸ್ ಅಲ್ಲಿದ್ದಾರೆ ಚೀನಾದವರು 3ನೇ ಪ್ಲೇಸ್ ಅಲ್ಲಿ ಸ್ಪೇನ್ 4ನೇ ಪ್ಲೇಸ್ ಅಲ್ಲಿ ಅದು ಚೀನಾದಲ್ಲಿ ಮೃತರ ಸಂಖ್ಯೆಯಲ್ಲಿ ಅವರು ಕೂಡ 4ನೇ ಪ್ಲೇಸ್ ಇದ್ದಾರೆ ಈಗ ಈ ಕ್ಷಣಕ್ಕೆ ಭಯಂಕರ ಕಂಟ್ರೋಲ್ ಮಾಡಿದ್ದಾರೆ ಅವರು ಹಂಗೆ ನೋಡೋಕ್ಕೋದ್ರೆ ಜರ್ಮನಿ ಮಗದೊಂದು ದೇಶ ಅಟ್ಯಾಕ್ ಆಗಿರೋದು 50,000 ದಾಟಿ ಮುಂದಕ್ಕೆ ಹೋಗ್ತಿದ್ದಾರೆ ಇರಾನ್ ಇನ್ನೊಂದು ದೇಶ 35,000 ಫ್ರಾನ್ಸ್ ಅವರು ಏನು ಕಡಿಮೆ ಇಲ್ಲ 33,000 ಯುಕೆ 14,560 ಓಹೋ ಇಲ್ಲೂ ಜಾಸ್ತಿ ಆಗ್ತಾ ಇದೆ ಇಟಲಿ ಇದು ಮರಣ ಮೃದಂಗದ್ದು ಮತ್ತೆ ನಿಮ್ಮೆಲ್ಲರ ಗಮನಕ್ಕೆ ಇಲ್ಲಿ ಚೀನಾ 3295 ಪ್ರತಿನಿತ್ಯ ಒಬ್ಬರು ಸಾಯಬಾರದು ಆ ಮಟ್ಟಕ್ಕೆ ಈಗ ಚೀನಾ ತಗೊಂಡ್ಬಂದು ಕೂತಿದೆ ಈಗ ಹಂಗೆ ನೋಡಕ್ಕೆ ಹೋದ್ರೆ ಹಬ್ಬಬ್ಬ ಅಂದ್ರೆ ವಾರದಲ್ಲಿ ಇಬ್ಬರು ಸಾಯ್ಬೋದೇನೆ ಈಗ ಆ ಥರದ ರೇಷೋಕ್ತ ನಿಲ್ಸ್ಕೊಂಡಿದ್ದಾರೆ ಚೀನಾದವರು ಆದರೆ ಚೀನಾಯಿಂದ ಎಫೆಕ್ಟ್ ಆದಂಥ ಇಟಲಿಯವರು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯನೇ ಆಗ್ತಿಲ್ಲ ಸಾವಿನ ಸಂಖ್ಯೆನೇ ಇಟಲಿನಲ್ಲಿ 10,000 ಆಗೋಗಿದೆ ಆ ಮಟ್ಟದ ಎಫೆಕ್ಟು ಇಟಲಿ ನೋಡ್ತಿರುವಂತಹ ಈ ಕ್ಷಣದ ಬೆಳವಣಿಗೆ ಇದನ್ನ ಯಾಕೆ ಮತ್ತೆ ಮತ್ತೆ ತೋರಿಸ್ತಾ ಇದ್ದೀವಿ ನೀವು ನೋಡ್ತಿರ್ತೀರಾ ಏನಿದು ಮತ್ತೆ ಮತ್ತೆ ಬರ್ತಾ ಇದೆಯಲ್ಲ ಅಂತ ಈಗಲಾದರೂ ಒಂದು ಸೀರಿಯಸ್ನೆಸ್ ಬರಲಿ ನಮ್ಮ ಜನಕ್ಕೆ ಅಂತ ಎಲ್ಲೋ ಒಂದು ಕಡೆ ಈ ಥರದ ಸೀರಿಯಸ್ನೆಸ್ ಇಲ್ಲದೇ ಆ ದೇಶದ ಜನ ಇವತ್ತು ಒದಾಡ್ತಿದ್ದಾರೆ ಅದರಲ್ಲೂ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಅಂದರೆ ಇಟಲಿ ದೇಶದ ಜನ ಅವರು ಚೀನಾದವ್ರನ್ನ ತಪ್ಪಿಕೊಂಡ್ರು ಹಗ್ ಚೈನೀಸ್ ದೊಡ್ಡ ಕ್ಯಾಂಪೇನ್ ಕೂಡ ಮಾಡಿದ್ರು ಅವರು ಅಫ್ಕೋರ್ಸ್ ಕರೆಕ್ಟು ಮಾನವೀಯತೆಗಿಂತ ದೊಡ್ಡದು ಯಾವುದೂ ಇಲ್ಲ ಅನ್ನೋದು ಅವ್ರ ನಿಲುವಾಗಿತ್ತು ಗುಡ್ ಅದು ಬಟ್ ಆದರೆ ಈ ಥರದ್ದು ಆಗೋಗುತ್ತೆ ನಮ್ಮ ದೇಶಕ್ಕೆ ಅಂತ ಅವರು ಕೂಡ ಫೀಲ್ ಮಾಡಿರಲಿಲ್ಲ ಹಾಗಾಗಿ ಚೀನಾವನ್ನು ಮೀರಿಸಿ ಸಾವಿನ ಸಂಖ್ಯೆ ಇದೀಗ ಇಟಲಿಯಲ್ಲಿ ಬಹುದೊಡ್ಡ ಸಂಖ್ಯೆಯಲ್ಲಿ ಒದ್ದಾಡ್ತಿರೋದು ಅವರ ಅಲ್ಲಿ ಸತ್ತವ್ರನ್ನ ಮತ್ತೆ ಏನೋ ತಗೊಂಡೋಗಿ ಚಿತಾಗಾರದಲ್ಲಿ ಸಾಯಿಸೋದು ಕೂಡ ಬರ್ ಮಾಡೋದು ಕೂಡ ದೊಡ್ಡ ಸಮಸ್ಯೆ ಈಗ ಇಟಲಿಯಲ್ಲಿ ಆ ಮಟ್ಟಕ್ಕೆ ಇಟಲಿಯವರು ಒದ್ದಾಡ್ತಿದ್ದಾರೆ ಇಟಲಿ ಅಧ್ಯಕ್ಷರಂತೂ ನಮ್ಮ ಕೈಯಲ್ಲಿ ಏನೂ ಆಗಲ್ಲ ಬಿಟ್ಬಿಡಿ ನಮ್ಮನ್ನು ಅನ್ನೋ ರೇಂಜ್ಗೆ ಅವರು ಕೂಡ ಕೈ ಚೆಲ್ಬಿಟ್ಟಿದ್ದಾರೆ ಆ ಥರದ ಸಫರ್ ಮಾಡ್ತಿದ್ದಾರೆ ಇಟಲಿಯವರು ಭಾಳ ದೂರ ಇಲ್ಲ ನಾವು ಸೀರಿಯಸ್ ಆಗಿ ತೆಗೆದುಕೊಳ್ಳದೆ ಹೋದರೆ ಸೊ ಬಿ ಕೇರ್ಫುಲ್ ಅಬ್ಬಬ್ಬ ಅಂದ್ರೆ ಏನು ಕರ್ನಾಟಕಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಕೋಟಿ ಜನ ಇಟಲಿಯಲ್ಲಿ ಇರ್ಬೋದು ಆದರೆ ಇಡೀ ಭಾರತ ಕಂಪೇರ್ ಮಾಡಿದ್ರೆ ಏನೂ ಅಲ್ಲ ಇಟಲಿಯ ಜನಸಂಖ್ಯೆ ಇದೆಲ್ಲವೂ ಕೂಡ ನಾವು ಸೀರಿಯಸ್ ಆಗಿ ತಗೊಳ್ಳಿಲ್ಲ ನಮ್ಮ ದೇಶದವರು ನಮ್ಮ ರಾಜ್ಯದವರು ಅಂದರೆ ಅದೇನಾದರೂ ಆ ಮಟ್ಟದಲ್ಲಿ ನಮಗೆ ಹೊಡೆದ್ರೆ ಡಿಸಾಸ್ಟರ್ ಮುಟ್ಟು ನೋಡ್ಕೊಳಕ್ಕಾಗಬಾರ್ದು ಯಾರು ಕೂಡ ಏನು ಯೋಚನೆ ಮಾಡೋಕ್ಕಾಗಂತೂ ಯಾವ ಪರಿಸ್ಥಿತಿಯಲ್ಲೂ ನಾವು ಯಾರೂ ಇರೋದಿಲ್ಲ ಆ ಥರದ್ದಾಗಬಾರ್ದು ಸ್ಟೇ ಹೋಮ್ ಮನೆಯಲ್ಲೇ ಇರಿ ಈ ಕ್ಷಣ ಬರ್ತಿರುವಂಥ ಮಗದೊಂದು ಬ್ರೇಕಿಂಗ್ ನ್ಯೂಸ್ ಭಾರತದಲ್ಲಿ 873 ಏರಿಕೆ ಆಗಿದೆ ಕೊರೋನಾ ಸೋಂಕಿತರ ಸಂಖ್ಯೆ 873 ಹಿಂಗೆ ಹೋಗ್ತಾನೆ ಇದೆ ದಿನ ದಿನ 80, 60, 70, 40 ಹಿಂಗೆ ಹೋಗ್ತಾ ಇದೆ ಇನ್ನು 3 ದಿನ ಕಳೆದ್ರೆ ಕರ್ನಾಟಕದಲ್ಲಿ 100 ಭಾರತದಲ್ಲಿ 1,000 ಲೆಕ್ಕಾಚಾರ ಹಾಕಬೇಕು ಅಂತ ನಮ್ಗೆ ಯಾರಿಗೂ ಇಷ್ಟ ಇಲ್ಲ ಪ್ಲೀಸ್ ಮಾಡಬೇಡಿ ಆ ಕೆಲಸವನ್ನು ಸೋಂಕಿತರ ಸಂಖ್ಯೆ ಕಳೆದ 24 ಗಂಟೆಯಲ್ಲಿ ಒಂದು ದಿನಕ್ಕೆ 150 ಹತ್ತತ್ರ ಬರ್ತಾ ಇದೆ ಅಂದರೆ ಯು ಕ್ಯಾನ್ ಇಮ್ಯಾಜಿನ್ ಇನ್ನು 2 ದಿನಕ್ಕೆ ಅದೇ ಕಂಟಿನ್ಯೂ ಆಗ್ಬಿಟ್ರೆ 1,000 ಅನ್ಬೇಕಾಗುತ್ತೆ ನಾವೇ ನಮ್ಮ ದೇಶದಲ್ಲಿ ಪ್ಲೀಸ್ ಮಾಡಬೇಡಿ ಆ ಕೆಲಸನ 145 ಹೊಸ ಪ್ರಕರಣ ದಾಖಲಾಗಿದೆ ಕೇಂದ್ರ ಆರೋಗ್ಯ ಇಲಾಖೆಯಿಂದ ಇದು ಅಧಿಕೃತ ಮಾಹಿತಿ ಈ ಕ್ಷಣ ಬರ್ತಿರೋ ಬ್ರೇಕಿಂಗ್ ನ್ಯೂಸ್ ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಭಾರತದಲ್ಲಿ 873 ಕಳೆದ 24 ಗಂಟೆಯಲ್ಲಿ ನಿನ್ನೆ ಸಂಜೆ 4 ಗಂಟೆಯಿಂದ ಇವಾಗ 4 ಗಂಟೆ
ಭಾರತದಲ್ಲಿ 145 ಕೊರೋನಾ ಸೋಂಕಿತರು ದೃಢಪಟ್ಟಿರೋದು. ಪ್ಲೀಸ್ ಗಮನಿಸಿ, ಇದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಿ. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ಇದು ಹೀಗೆ ಕಂಟಿನ್ಯೂ ಆಗಿಬಿಟ್ರೆ ಇದು ಒಂದೂವರೆ ದಿನದಲ್ಲಿ 1000 ದಾಟುತ್ತೆ ಈ ಕೊರೋನಾ ಸೋಂಕಿತರ ಸಂಖ್ಯೆ. ಅದೇ ಕರ್ನಾಟಕದಲ್ಲಿ ಹಾಗೆ ಮುಂದುವರೆದ್ಬಿಟ್ರೆ ಕರ್ನಾಟಕದಲ್ಲಿ 100 ದಾಟಿಬಿಡುತ್ತೆ ಈ ಸೋಂಕಿತರ ಸಂಖ್ಯೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಒಂದಷ್ಟು ಇನಿಷಿಯೇಟಿವ್ ಮಾಡೋಣ, ಒಂದಷ್ಟು ನಮ್ಮನ್ನು ನಾವೇ ಎಚ್ಚರಿಕೆಯಿಂದ ಇರೋಣ. ನನ್ನ ಕೊಲಿಗ್ ಕೂಡ ಬೆಳಗ್ಗೆ ಹೇಳ್ತಿದ್ದೆ, ಯಾವುದೋ ದೇವಸ್ಥಾನ ಓಪನ್ ಆಗಿತ್ತು, ನನ್ನ ಸಹೋದ್ಯೋಗಿ ಪತ್ರಕರ್ತೆಯೊಬ್ಬರು ಪೇಪರ್ಲಿ ಕೆಲಸ ಮಾಡ್ತಾರೆ, ಒಂದು ದೇವಸ್ಥಾನ ಓಪನ್ ಆಗಿತ್ತು, ಬೈದು ಬಾಯಿ ಮುಚ್ಚಿ ಇಡೀ ದೇವಸ್ಥಾನ ಕ್ಲೋಸ್ ಮಾಡಿಸ್ ಬಂದ್ವಿ ಅಂತ ಅವರು ಹೇಳ್ತಿದ್ರು. ಸೊ ಹಾಗಾಗಿ ಒಂದಷ್ಟು ನಾವೇ ಇನಿಷಿಯೇಟಿವ್ ಮಾಡಬೇಕು. ಯಾರಾದರೂ ಸುಮ್ಮನೆ ಓಡಾಡ್ತಿದ್ರೆ, ಸುಮ್ಮನೆ ತಗೊಂಡಿದ್ರೆ, ಅದನ್ನು ಖಂಡಿತವಾಗ್ಲೂ ಹೋಗಿ ಅವಾಜ್ ಹಾಕಿ ಕ್ಲೋಸ್ ಮಾಡಿಸ್ಬರ್ಬೇಕು, ಬಿಕಾಸ್ ಇದು ನಮ್ಮೆಲ್ಲರ ಆರೋಗ್ಯದ ದೃಷ್ಟಿಯಿಂದ. ಪೊಲೀಸ್ನವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಎಲ್ಲ ಕಡೆ ಕೂಡ ಜನರನ್ನ ಒಳಗೆ ಕಳಿಸ್ತಿದ್ದಾರೆ, ಅವರು ಹಗಲಿರಲು ಶ್ರಮಿಸ್ತಾ ಇದ್ದಾರೆ. ನಾವು ತೋರಿಸ್ತಿದ್ದೀವಿ, ಅವ್ರಿಗೊಂದು ಶಬಾಷ್ ಹೇಳ್ತಿದ್ವಿ, ಪೊಲೀಸ್ನವರು ತಪ್ಪು ಮಾಡ್ತಿದ್ದಾರೆ. ಇಂಥ ದೊಡ್ಡ ಸಂದರ್ಭದಲ್ಲೂ, ಇಂಥ ಕ್ರಿಟಿಕಲ್ ಕಂಡೀಷನ್ಲ್ಲೂ ಕೆಲವು ಪೊಲೀಸ್ ಅಪ್ಪರಿಗೆ ಕಲೆಕ್ಷನ್ ಚಿಂತೆ ಅಂತೆ, ಅದನ್ನು ತೋರಿಸ್ತೀನಿ ನಿಮಗೆ. ಚಿಕ್ಕ ಬ್ರೇಕ್ ಕಾಯ್ತಾ. ವೆಲ್ಕಮ್ ಬ್ಯಾಕ್. ಇಂಡಿಯಾ ಲಾಕ್ಡೌನ್ ಇವತ್ತು 4ನೇ ದಿವಸ. ಸ್ಟೇ ಹೋಮ್ ಸ್ಟೇ ಸೇಫ್, ನಿಮ್ಮ ನ್ಯೂಸ್ 18 ಕನ್ನಡದ ಕ್ಯಾಂಪೇನ್ ಕೂಡ ಅದೇ ಆಗಿದೆ. ಪೊಲೀಸ್ನವರು ಒಳ್ಳೊಳ್ಳೆ ಕೆಲಸ ಮಾಡ್ತಿದ್ದಾರೆ, ಅವಿರತವಾಗಿ ಅವರು ಕೂಡ ಡ್ಯೂಟಿ ಮಾಡ್ತಿದ್ದಾರೆ, ಮನೇಲಿ ಇರೋಕ್ಕಾಗಲ್ಲ, ಜನಗಳನ್ನ ಒಳಗೆ ಕಳಿಸ್ತಿದ್ದಾರೆ, ಅರಿವು ಮೂಡಿಸ್ತಿದ್ದಾರೆ, ಚೆಕ್ ಮಾಡ್ತಿದ್ದಾರೆ, ಜೊತೆಗೆ ಯಾರ್ಯಾರಿಗೂ ಊಟ ಇಲ್ವೋ ಅವ್ರಿಗೆ ಊಟ ಮಾಡಿ ಬಡಿಸ್ತಿದ್ದಾರೆ, ಊಟ ಸಪ್ಲೈ ಮಾಡ್ತಿದ್ದಾರೆ, ಎಲ್ಲದಕ್ಕೂ ಹ್ಯಾಟ್ಸ್ ಆಫ್. ಆದರೆ ಈಗ ಬರ್ತಿರೋ ಬ್ರೇಕಿಂಗ್ ನ್ಯೂಸ್ ನೋಡಿ, ಇಡೀ ಊರಿಗೆ ಬೆಂಕಿ ಹಚ್ಕೊಂಡಿದೆ, ಆದರೆ ಇಲ್ಲೊಬ್ಬ ಪೊಲೀಸ್ ಅಪ್ಪ ಇದ್ದಾರೆ, ಅವರು ಕಲೆಕ್ಷನ್ ಚಿಂತೆ ಮಾಡ್ತಿದ್ದಾರೆ. ತುರ್ತು ಪರಿಸ್ಥಿತಿಯಲ್ಲೂ ಕೂಡ ಮಾಮೂಲಿಗೆ ಕೈ ಹಾಕಿದ್ದಾರೆ ಈ ಪೊಲೀಸ್ ಅಪ್ಪನವರು. ಕಮಿಷನರ್ ಸರ್, ದಯವಿಟ್ಟು ಇಲ್ಲಿ ನೋಡಿ, ನಿಮ್ಮ ಹೆಸರು ಹಾಳು ಮಾಡ್ತಿದ್ದಾರೆ ಕೆಲವು ಪೊಲೀಸರು. ಈ ಪೊಲೀಸ್ ಅಪ್ಪ ದಿನಸಿ ಅಂಗಡಿಗೆ ಹೋಗಿ ಮಾಮೂಲಿ ವಸೂಲಿ ಮಾಡ್ತಾರೆ, ಲಂಚ ಕೊಡಲಿಲ್ಲ ಅಂದರೆ ಅಂಗಡಿ ಮುಚ್ಚಿಸ್ತೀವಿ ಅಂತ ಅವಾಜ್ ಕೂಡ ಹಾಕ್ತಾರೆ. ದಯವಿಟ್ಟು ನಗರ ಪೊಲೀಸ್ ಕಮಿಷನರ್ ಭಾಸ್ಕರ್ ರಾವ್ ಅವರ ಗಮನಕ್ಕೆ ಇದನ್ನು ತರ್ತಾ ಇದ್ದೀವಿ. ಇಂಥವ್ರನ್ನ ನೀವು ಚೂಟ್ ಹಾಕ್ಲಿಲ್ಲ ಅಥವಾ ಇಂಥವ್ರನ್ನ ನೀವು ಸರಿಯಾಗಿ ಹದ್ಬಸ್ತಿಲ್ಲ ಅಂದರೆ ಬೇರೆ ಥರ ನಿಮ್ಮ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು ಬಂದ್ಬಿಡುತ್ತೆ. ಪೊಲೀಸರ ಕಾರ್ಯ, ಅವರ ಕೆಲಸವನ್ನು ನಾವೆಲ್ಲರೂ ಕೂಡ ಮೆಚ್ಕೋತಾ ಇದ್ದೀವಿ. ಕೊರೋನಾ ಸೈನಿಕರ ಥರ ಅವರು ಹೋರಾಡ್ತಿದ್ದಾರೆ, ನಾವು ನೀವೆಲ್ಲ ಹೆಮ್ಮೆ ಪಡ್ತೀವಿ ಅಂಥವ್ರನ್ನ, ಅಂಥವ್ರನ್ನ ಕೂಡ ತೋರಿಸ್ತಾ ಇದ್ದೀವಿ ನಾವು. ಇಂಥ ಇನ್ಸ್ಪೆಕ್ಟರ್ಗಳು, ಇಂಥ ಟೀಮ್ನವರು ಇಷ್ಟೆಲ್ಲ ಕೆಲಸ ಮಾಡ್ತಿದ್ದಾರೆ ಅಂತ. ಆದರೆ ಇಂಥ ಲಂಚ ತಿನ್ನೋ ಪೊಲೀಸರು ಇದ್ದರೆ ಇಡೀ ಇಲಾಖೆಗೆ ಅವಮಾನ ಮತ್ತು ಮಾನ ಹರಾಜಾಗ್ತಾರೆ ಇವರು. ಇದು ಬೆಂಗಳೂರಿನ ವಿಜಯನಗರ ಠಾಣೆಯ ಹೊಯ್ಸಳ ವಾಹನ, ಹೊಯ್ಸಳ ವಾಹನ ಸಂಖ್ಯೆ 88, ಅದನ್ನು ತೋರಿಸ್ತೀವಿ ನಾವು. ASI-ನಿಂದ ಕಲೆಕ್ಷನ್ ಕಹಾನಿ, ಹಣ ಕೊಡ್ತಿರೋದನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ಸ್ಥಳೀಯರು, ನ್ಯೂಸ್ 18 ಕನ್ನಡಕ್ಕೆ ಕಳಿಸ್ಕೊಟ್ಟಿದ್ದಾರೆ, ಅದನ್ನು ನಿಮಗೆ ತೋರಿಸ್ತೀನಿ. ಯಾವ ಥರ ಬಂದ್ಬಿಟ್ಟು ಅಂಗಡಿಗಳಿಂದ ಹೇಗೆಲ್ಲ ವಸೂಲಿ ಮಾಡ್ತಾರೆ, ಸಪೋಸ್ ಅವ್ರು ಕೊಡಲಿಲ್ಲ ಅಂದರೆ ಅಂಗಡಿ ಮುಚ್ಚಿಸ್ತೀವಿ ಅಂತ ಅವಾಜ್ ಕೂಡ ಹಾಕ್ತಾರೆ. ಬಂತಪ್ಪ ಪಾಪ ವ್ಯಕ್ತಿ ಬಂದ, ದುಡ್ಡು ಕೊಟ್ಟ, ಅಲ್ಲೂ ಕೂಡ ಕೊಟ್ಬಿಟ್ಟು ಹೋಗ್ಬೇಕು, ಹೋಗಿ ಮಾತಾಡ್ಸಿದ್ರೆ ಅವ್ರನ್ನ ಸರ್ ಕೊಡಲಿಲ್ಲ ಅಂದರೆ ಅಂಗಡಿ ಮುಚ್ಚಿಸ್ತಾರೆ ಅಂತ. ಯಾವುದು ಎಸೆನ್ಷಿಯಲ್ ಅಂತ ನಾವು ಕರಿತೀವಿ ಅಂಥವ್ರು ಕೂಡ ಅಂಗಡಿ ಓಪನ್ ಮಾಡಿ ಇಟ್ಕೊಂಡ್ರೆ ಅವ್ರನ್ನೂ ಕೂಡ ಬಿಡಲ್ಲ, ದುಡ್ಡು ಕೊಟ್ಟಿಲ್ಲ ಅಂದರೆ ಕ್ಲೋಸ್ ಕಹಾನಿ ಇದು ಆ ಅಂಗಡಿದು. ಸೊ ಹಾಗಾಗಿ ಇಂಥವ್ರನ್ನ ನೀವು ಗ್ಯಾರಂಟಿ ಹದ್ಬಸ್ತಲ್ಲಿ ಇಡಬೇಕು. ಇದು ಹೊಯ್ಸಳ ವಾಹನ, ಎಲ್ಲ ಕಡೆ ಗಸ್ತು ತಿರುಗ್ತಾ ಇದೆ. ಹೊಯ್ಸಳ ವಾಹನ ಸಂಖ್ಯೆ 88, ಅದನ್ನು ಕೂಡ ನಿಮಗೆ ಕೊಟ್ಟಿದ್ದೀವಿ ನಾವು. ಅದನ್ನೇ ಮತ್ತೆ ಹೇಳ್ತಿದ್ದೀನಿ, ಹೊಯ್ಸಳ ವಾಹನ ಸಂಖ್ಯೆ 88, ಇದು ವಿಜಯನಗರ, ವಿಜಯನಗರದ ಠಾಣೆಯ ಹೊಯ್ಸಳ ವಾಹನ ಇದು. ಹೊಯ್ಸಳ ವಾಹನ ಸಂಖ್ಯೆ 88. DCP ರಮೇಶ್ ಅವರಿಗೆ ಬರುವಂತಹ ಏರಿಯಾ ಇದು. ಸೊ ಹಾಗಾಗಿ ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೀವಿ ಸರ್, ಇದ್ರ ಕಡೆ ಗಮನ ಹರಿಸಿ DCP ಸಾಹೇಬ್ರೇ, ಜೊತೆಗೆ ನಗರ ಪೊಲೀಸ್ ಕಮಿಷನರ್ ಅವರ ಗಮನಕ್ಕೂ ತೋರಿಸ್ತಾ ಇದ್ದೀವಿ. ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ವಿಡಿಯೋ, ಸ್ಥಳೀಯರೊಬ್ಬರು ಶೂಟ್ ಮಾಡಿದ್ದಾರೆ ಅದನ್ನು. ಆ ಅಂಗಡಿಯಿಂದ ಬಂದಿರೋ ವ್ಯಕ್ತಿ ಅಲ್ಲಿ ಬಂದು ಎಸೆನ್ಷಿಯಲ್ ಅಗತ್ಯ ವಸ್ತುಗಳ ಪೂರೈಕೆ ಅಂಗಡಿ ಅದು, ಅವರು ಕೂಡ ತೆಗಿಯೋಕೆ ಬಿಡಲ್ಲ, ಅವ್ರು ಲಂಚ ಕೊಟ್ಟರೆ ಮಾತ್ರ ಬಿಡ್ತೀವಿ. ಹೊಯ್ಸಳ ಸಂಖ್ಯೆ 88, ಇದು ವಿಜಯನಗರ ಠಾಣೆಯ ಹೊಯ್ಸಳ ವಾಹನ ಇದು. DCP ರಮೇಶ್ ಅವರ ಜುಡಿಷಿಕ್ಷನ್ಗೆ ಬರುತ್ತೆ ಈ ವಾಹನ ಮತ್ತು ಆ ಠಾಣೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಮುನಿರಾಜು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಈವ್ನಿಂಗ್ ಮುನಿರಾಜು. ಗುಡ್ ಈವ್ನಿಂಗ್ ಹರೀಶ್. ಕೆಲವ್ರನ್ನ ಹೊಗಳ್ತೀವಿ, ಅಂಥವ್ರೇ ನೋಡಿ ಡಿಪಾರ್ಟ್ಮೆಂಟ್ ಮಾನಹರಾಜ್ ಹಾಕಕ್ಕಿಂತವ್ರೊಬ್ಬರು ಇದ್ರೆ ಸಾಕು. ಖಂಡಿತ ಹರೀಶ್, ಇಂಥ ಸಂದರ್ಭದಲ್ಲಿ ಪೊಲೀಸರು ತಮ್ಮ ಜೀವದ ಭಯವನ್ನೇ ಬಿಟ್ಟು ಒಂದು ರಸ್ತೆಗಳಲ್ಲಿ ನಿಂತು ಜನರನ್ನ ರಕ್ಷಣೆ ಮಾಡಿಸೋದು ಮತ್ತು ಅವರಿಗೆ ಜಾಗೃತಿ ಕೆಲಸವನ್ನ ಮೂಡಿಸುವಂತ ಕೆಲಸವನ್ನ ಮಾಡ್ತಿದ್ರೆ, ಆದ್ರೆ ಈ ಒಂದು ವೈಸಳದಲ್ಲಿದ್ದಂತ ಒಬ್ಬ ASI ಏನಿದ್ದಾನೆ, ಏನು ಅಗತ್ಯ ವಸ್ತುಗಳ ಒಂದು ಸೇವೆ ಅಡಿಯಲ್ಲಿ ಆ ದಿನಸಿ ಅಂಗಡಿ ಓಪನ್ ಮಾಡಿದ್ರೆ ಆತನ ಬಳಿ ಒಂದು ಹಣಕ್ಕೆ ಕೈ ಚಾಚಿರೋದು ಅಲ್ಲಿ ಗೊತ್ತಾಗುತ್ತೆ. ಅಂಗಡಿಯವ್ರು ಏನಂತಾರೆ, ನನ್ನ ಅಂಗಡಿ ಇದು ನನ್ನ ಅಗತ್ಯ ವಸ್ತುಗಳು ಕೊಡಲ್ಲ ಅಂದ್ರೆ ಏನಾಗ್ಬಿಡುತ್ತೆ?
ಅರಿಚ್ ಏನಾಗುತ್ತೆ ಅಂತಂದ್ರೆ ಅವರು ಪ್ರತಿನಿತ್ಯ ಅಲ್ಲಿ ಅಂಗಡಿ ಓಪನ್ ಮಾಡ್ಬೇಕಾಗುತ್ತೆ. ಒಂದ್ ವೇಳೆ ಏನಾದ್ರು ಅವ್ರಿಗೆ ಸಪೋರ್ಟಿವ್ ಆಗಿ ಇಲ್ದೇ ಇದ್ರೆ ಬಹುಶಃ ನಾಳೆ ತೊಂದರೆ ಆಗುತ್ತೆ ಅಂತ ಹೇಳಿ ಅವ್ರಿಗೆ ಒಂದು ಭಯ ಇರುತ್ತೆ. ಇವತ್ತೊಂದು ದಿನ ನಾನು ಅಪೋಸ್ ಮಾಡ್ಬೋದು, ಆದ್ರೆ ಪ್ರತಿನಿತ್ಯ ನಾನು ಇದ್ರೆ ವ್ಯವಹಾರ ಮಾಡ್ಬೇಕು, ಬಿಸ್ನೆಸ್ ಮಾಡ್ಬೇಕು ಅನ್ನೋ ಒಂದು ಭಯ ಇರೋದ್ರಿಂದ ಅವರು ಸ್ಥಳೀಯ ಪೊಲೀಸರು ಯಾವ ರೀತಿ ಇರ್ತಾರೆ ಅದಕ್ಕೆ ಅವರು ಸಹ ಹೊಂದಾಣಿಕೆ ಆಗ್ಬಿಟ್ಟಿರ್ತಾರೆ. ಇವತ್ತು ಸಹ ಈ ರೀತಿ ಆದಂತಹ ಒಂದು ಘಟನೆಯನ್ನ ಅಲ್ಲಿನ ಸ್ಥಳೀಯ ಪೊಲೀಸ್ ಸ್ಥಳೀಯ ಜನ ಅದನ್ನ ಮೊಬೈಲ್ ನಲ್ಲಿ ಸೆರೆ ಹಿಡಿದಿದ್ದಾರೆ, ನಂತರ ಅದನ್ನ ಬೇರೆ ಕಡೆಗಳಲ್ಲಿ ಒಂದು ವೈರಲ್ ಮಾಡಿ ಈ ರೀತಿ ಪೊಲೀಸರು ಸಹ ಒಂದು ಕೆಲವರು ಈ ರೀತಿಯಾಗಿ ಬಿಹೇವ್ ಮಾಡ್ತಿದ್ದಾರೆ ಅನ್ನೋದನ್ನ ತೋರಿಸ್ಕೊಟ್ಟಿರುವಂತದ್ದು ಹರೀಶ್. ಅಲ್ಲ ಮನಿರಾಜು, ನಿನ್ನೆ ನಾನು ಇನ್ಸ್ಪೆಕ್ಟರ್ ಜಗದೀಶ್, ಇನ್ಸ್ಪೆಕ್ಟರ್ ಯಶವಂತ್ ಅವರು ಒಳ್ಳೊಳ್ಳೆ ಕೆಲಸ ಮಾಡ್ತಿರೋದನ್ನು ಕೂಡ ತೋರಿಸಿದ್ವಿ, ಎಷ್ಟು ಚೆನ್ನಾಗಿ ಮಾನವೀಯತೆ ಮೆರಿತಿದ್ದಾರೆ ಅಂತ. ಈ ವ್ಯಕ್ತಿಗೆ ಒಂದು ಸ್ವಲ್ಪ ಮಾನವೀಯತೆನೂ ಇಲ್ವಲ್ಲ ಹಂಗಾರೆ? ಖಂಡಿತ ಹರೀಶ್, ಇದನ್ನ ನೋಡ್ತಾ ಇದ್ರೆ ಎಲ್ಲರಿಗೂ ಅದೇ ರೀತಿ ಅನ್ಸುತ್ತೆ. ಯಾಕಂದ್ರೆ ಇಂತಹ ಸಂದರ್ಭದಲ್ಲಿ ಪೊಲೀಸರು ಮಾನವೀಯತೆಯನ್ನ ಮೆರೆತಿದ್ದಾರೆ, ಎಷ್ಟೋ ಕಡೆ ತಮ್ಮ ಜೀವದ ಅಂಗು ತೊರೆದು ಕೆಲಸಗಳನ್ನ ಮಾಡ್ತಿದ್ದಾರೆ. ಆದ್ರೆ ಈ ವ್ಯಕ್ತಿ ಮಾತ್ರ ಈ ರೀತಿಯಾಗಿ ಕ್ಯಾಬ್ ಅಲ್ಲೇ ಒಂದು ವೈಸಲ ವಾಹನದಲ್ಲಿ ಕೂತ್ಕೊಂಡು ಈ ರೀತಿಯಾಗಿ ದಿನಸಿ ಅಂಗಡಿ ಮಾಲೀಕನಿಂದ ಈ ರೀತಿ ತಗೊಳ್ತಿರುವಂತದ್ದು ಎಲ್ಲರಿಗೂ ಸಹ ಒಂದು ಬೇಸರವನ್ನು ಉಂಟು ಮಾಡಿರುವಂತದ್ದು, ಮತ್ತೆ ಕಷ್ಟಪಟ್ಟು ದುಡಿಯುವಂತ ಪೊಲೀಸರಿಗೂ ಸಹ ಇದು ಎಲ್ಲೋ ಕಡೆ ಒಂದು ಬೆಲೆ ಕೊಡದಂತ ರೀತಿ ಮಾಡಿರುವಂತದ್ದು. ಡಿಸಿಪಿ ರಮೇಶ್ ಭಾರತ್ ಅವ್ರಿಗೆ ಗಮನಕ್ಕೆ ಬಂತ ತಿಳಿಸಿದ್ರ? ಅರಿ, ಈಗಾಗಲೇ ಅಧಿಕಾರಿಗಳು ಸಹ ಈ ಒಂದು ಗಮನಕ್ಕೆ ಹೋಗಿರುವಂತದ್ದು, ಕೆಲವರು ಇದನ್ನ ವಿಡಿಯೋ ಮಾಡಿ ಅವ್ರಿಗೂ ಸಹ ಒಂದು ತಲುಪಿಸಿದ್ರೆ ಅವರು ಸಹ ಇದ್ರ ಬಗ್ಗೆ ಆಕ್ಷನ್ ತಗೊಳ್ತೀವಿ, ಇದನ್ನ ಪರಿಶೀಲನೆ ಮಾಡುವಂತ ಭರವಸೆಯನ್ನು ಸಹ ಕೊಟ್ಟಿರುವಂತದ್ದು. ಅರಿ, ಇದಕ್ಕೆ ನಮಗೂ ಗೊತ್ತಿದೆ, ಪೊಲೀಸ್ ಕಂಟ್ರೋಲ್ ರೂಮ್ ಅಲ್ಲಿ ನಮ್ ಚಾನಲ್ ಹಾಕಿರ್ತಾರೆ, ನೋಡ್ತಿರ್ತಾರೆ, ಇದು ಅವ್ರ ಗಮನಕ್ಕೆ ಕೊಡ್ತಾ ಇದೀವಿ. ಎಸ್ಪೆಷಲಿ ರಮೇಶ್ ಭಾನತ್ ಅವರು ಡಿಸಿಪಿ ಅವರ ಜುರಿಸ್ಟಿಕ್ಷನ್ ಬರ್ತಿದ್ದು, ಜೊತೆಗೆ ನಗರ ಪೊಲೀಸ್ ಆಗ್ತಿರೋದಂತಹ ಶ್ರೀ ಭಾಸ್ಕರ್ ರಾವ್ ಅವರ ಗಮನಕ್ಕೂ ತರ್ತಾ ಇದೀವಿ. ನಾವು ವಿಜಯನಗರದಲ್ಲಿರುವಂತಹ ಠಾಣೆಯ ವ್ಯಾಪ್ತಿ ಹೊಯ್ಸಳ ವಾಹನ ಹೊಯ್ಸಳ ಸಂಖ್ಯೆ 88 ಅಲ್ಲಿ ಈ ಘಟನೆ ಸಂಭವಿಸಿರೋದು. ಸ್ಥಳೀಯರದನ್ನ ದೂರದಲ್ಲಿ ನಿಂತು ಹಂಗೆ ನಿಂತು, ಈ ಕಡೆ ಯಾರೋ ಬಾಲ್ಕನಿಯಲ್ಲಿ ನಿಂತಾಗಿದೆ ಈ ಕಡೆ ಯಾರೋ ಆಫೀಸ್ ಅವ್ರು ಯಾರೋ, ಸೊ ಅಲ್ಲಿಂದ ಅವ್ರು ಶೂಟ್ ಮಾಡಿದ್ದಾರೆ. ಆತ ಬಂದು ಮುಖಕ್ಕೆ ಮಾಸ್ಕ್ ಹಾಕೋ ಬರ್ತಾರೆ, ಬಿಕಾಸ್ ಮಾಸ್ಕ್ ಹಾಕೋಬೇಕು ಇವಾಗ. ಹಂಗೆ ಬಂದು ಕರ್ಚಿಫ್ ಕಟ್ಟಿರೋದವರು ಹಂಗೆ ಬಂದು ಅವ್ರಿಗೆ ಮಾಮೂಲಿ ಕೊಟ್ಟು ಹೋದರು, ಇಲ್ಲಾಂದ್ರೆ ಬಿಡಬೇಕಲ್ಲ ಪೊಲೀಸ್ನವರು ಅಂತ. ಈಗಲಾದರೂ ಬೇಡ ರೀ ಈ ಥರದ್ದೆಲ್ಲ ವ್ಯವಸ್ಥೆಗಳು, ಈ ಥರದ್ದೆಲ್ಲ ಮನಸ್ಥಿತಿಗಳು, ಸ್ವಲ್ಪ ಆಚೆ ಇರಿ, ಈಗಾರು ಒಂದು ಒಳ್ಳೆತನ ಮೆರೀರಿ. ನೀವು ನೋಡ್ತಿರುವಂತಹ ಬೆಳವಣಿಗೆ, ನನ್ನ ಕೊಲೀಗ್ಸ್ ಹೇಳ್ತಾ ಇದ್ರು ಸರ್ ಗ್ಯಾರಂಟಿ ಕರೋನಾ ಬಂದರೂ ಆಶ್ಚರ್ಯ ಇಲ್ಲ ಹಿಂಗೆ ಅಂತ. ಏನು ಗ್ಯಾಪೇ ಇಲ್ವಲ್ಲ, ಅವ್ರು ಬಂದು ದುಡ್ಡು ಕೊಡ್ತಾರೆ, ಇವ್ರು ಇಸ್ಕೋತಾರೆ, ಅವ್ರ ಕೈಗೆ ಗ್ಲೌಸ್ ಇರಲ್ಲ, ಇವ್ರ ಕೈಗೂ ಗ್ಲೌಸ್ ಇರಲ್ಲ, ಅದು ಡೇಂಜರೇ ಹಂಗೆ ನೋಡೋಕ್ಕೋದ್ರೆ. ಜೊತೆಗೆ ಮನಸ್ಥಿತಿ ಹೇಳಿ, ಎಂಥ ಕೆಟ್ಟ ಮನಸ್ಥಿತಿ ಈ ಸಂದರ್ಭದಲ್ಲಿ. ಅದೇ ಖಾಕಿ ಡ್ರೆಸ್ಸು, ಒಂದು ಕಡೆ ಅವರೆಲ್ಲರೂ ಕೂಡ ಮಾನವೀಯತೆ ಮರೀತಾರೆ, ಇಲ್ಲಿ ನೋಡಿದ್ರೆ ಈ ಅಪ್ಪನ ಕತೆ ಹಿಂಗೆ. ಇಂಥವ್ರನ್ನ ಹದ್ದುಬಸ್ತಲ್ಲಿ ಹಿಡದೆ ಹೋದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಮುಂದೊಂದು ದಿನ ಎಲ್ಲ ಹೊಗಳ್ತಿರೋರು ಮೆಚ್ಕೋತಿರೋರು ಇವರಿಂದ ತಲೆ ತಗ್ಸೋ ಹಾಗಾಗ್ಬಿಡುತ್ತೆ. ಡಿಸಿಪಿ ಅವರು ಮತ್ತು ನಗರ ಪೊಲೀಸ್ ಆಯುಕ್ತರು ಇದ್ರ ಬಗ್ಗೆ ಗಮನ ಹರಿಸ್ತಾರೆ ಅಂತ ನಾವು ಕೂಡ ಫೀಲ್ ಮಾಡ್ತೀವಿ. ಅಫ್ಕೋರ್ಸ್ ಚಾನೆಲ್ಗಳನ್ನು ಪೊಲೀಸ್ ಇಲಾಖೆಯವರು ಮತ್ತು ಕಂಟ್ರೋಲ್ ರೂಮ್ ಎಲ್ಲರೂ ಕೂಡ ನೋಡ್ತಿರ್ತಾರೆ, ಬೇಗ ಎಚ್ಚೆತ್ಕೊಳ್ಬೇಕು. ಅದು ಹೊಯ್ಸಳ ವಾಹನ ಸಂಖ್ಯೆ 88 ನಿಮ್ಮೆಲ್ಲರ ಗಮನಕ್ಕೆ. ನ್ಯೂಸ್ ಮುಂದುವರಿಯುತ್ತೆ, ಅಫ್ಕೋರ್ಸ್ ಹಲವಾರು ಸುದ್ದಿಗಳನ್ನು ಹೊತ್ತು ನೆಕ್ಸ್ಟ್ ನ್ಯೂಸಲ್ಲಿ ನಿಮ್ಮನ್ನು ಕಾಣಿಸ್ಕೋತೀನಿ. ಪಕ್ಕಾ ನ್ಯೂಸ್ಗೆ ನೋಡ್ತಾ ಇರಿ, ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.